नमस्ते वास्तवी साहित्य कला वेदिक अर्पिसुव कन्नड बल्लवरु ओदले बेकाद पुस्तकगळ परिचयात्मक कार्यक्रमदल्ली ओदुत्तिरुव पुस्तक मास्तियवर सण्ण कथेगळु ओदुत्तिरुव कथे कविय बाळ कोनेय दिन सरणी कार्यक्रम 196 कविय बाळ कोनेय दिन ಕೈಯಟ್ಟೆ ಮಹಾಕವಿ ತನ್ನ ಫೌಸ್ಟ್ ಗ್ರಂಥದ ಎರಡನೇ ಭಾಗವನ್ನು ಮುಗಿಸಿದಾಗ ತನ್ನ ತರುಣ ಮಿತ್ರನಿಗೆ ನಾನು ಬದುಕಿನಲ್ಲಿ ಮಾಡಬೇಕಾದ ಕೆಲಸವನ್ನೆಲ್ಲ ಮುಗಿಸಿ ಆಯಿತು, ಇನ್ನು ನನಗೆ ಉಳಿದಿರುವ ದಿನಗಳು ಅದು ನನಗೆ ಕೊಟ್ಟ ಕೊಸರು ಎಂದನು. ಇದಾದ ಮೇಲೆ ಕೆಲವು ತಿಂಗಳುಗಳ ಕಾಲ ಸುಖವಾಗಿಯೇ ಇದ್ದನು. ಚಳಿಯ ದಿನಗಳು ಬಂದವು. ದೇಹದಲ್ಲಿ ಶಕ್ತಿ ಕಡಿಮೆಯಾದುದರಿಂದ ಅವನಿಗೆ ಚಳಿ ಸಹಿಸುವುದು ಕಷ್ಟವಾಯಿತು. ಆದರೂ ಅವನು ಆ ಕಾಲವನ್ನು ಹೇಗೋ ಕಳೆದನು. ಆದರೆ ಕೊನೆ ಕೊನೆಗೆ ಒಂದು ದಿನ ಮೈಗೆ ಶೀತವಾಗಿ ಅವನು ನೆಗಡಿ ಜ್ವರದಿಂದ ಹಾಸಿಗೆ ಹಿಡಿದನು. ಮೂರು ದಿನ ಹೀಗೆ ಇದ್ದು ಒಂದು ದಿನ ಜ್ವರ ಕೆರಳಿ ಒಂದು ದಿನ ಗುಣವಾದಂತೆ ತೋರಿ ಕೊನೆಯ ದಿನವೆಲ್ಲ ಮಂಪರಿನಲ್ಲಿಯೇ ಇದ್ದು ದೇಹವನ್ನು ಬಿಟ್ಟನು. ಆ ಕೊನೆಯ ದಿನ ಅವನಿಗೆ ರೋಗದ ನೋವು ಆಯಾಸ ಏನೂ ಇರಲಿಲ್ಲ. ಮಂಪರದಲ್ಲಿದ್ದರೂ ತಾನು ತೀರಿಕೊಳ್ಳುತ್ತಿದ್ದೇನೆಂದು ಅವನಿಗೆ ತೋರಲಿಲ್ಲ. ಮಂಪರ ಮೊದಲಾಗುವ ಮುನ್ನ ಕವಿಯ ಬಳಿಗೆ ಬಂದ ವೈದ್ಯನಿಗೆ ನಾಳೆ ನಾಡಿದ್ದರಲ್ಲಿ ಸರಿ ಹೋಗುತ್ತದೆ ಎಂದು ಹೇಳಿದನು. ಬಳಿಗೆ ಬಂದ ಸೇವಕನನ್ನು ವಿಶ್ವಾಸದಿಂದ ಮಾತನಾಡಿಸಿದನು. ಹಾಸಿಗೆಯನ್ನು ಸರಿ ಮಾಡಿದ ಉಳಿಗದ ಹೆಣ್ಣನ್ನು ಕರಿಕರ ಕೃತಜ್ಞತೆಯಿಂದ ನೋಡಿದನು. ಸೊಸೆ ಬಳಿಗೆ ಬರಲು ಮೆನುನಗೆಯಿಂದ ಅವಳನ್ನು ಮಾತನಾಡಿಸಿ ಮನೆಯ ಮಾತನ್ನು ವಿಚಾರಿಸಿ ತನ್ನ ವಿಷಯದಲ್ಲಿ ಚಿಂತೆಗೆ ಕಾರಣವಿಲ್ಲ ಎಂದು ಧೈರ್ಯ ಹೇಳಿದನು. ಇದಾದ ಸ್ವಲ್ಪದರಲ್ಲಿ 80 ವರ್ಷ ಬಾಳಿದ್ದ ಆ ಜೀವದ ಕರಣಗಳು ಸೋತು ಮೆದುವಾದ ಒಂದು ರೀತಿಯ ಮಂಕು ಆ ಮನಸ್ಸನ್ನು ಕವಿಯಿತು. ಕಣ್ಣು ತೆರೆಯುವ ಪ್ರವೃತ್ತಿ ಇಲ್ಲ. ಆದರೂ ಕಣ್ಣು ಮುಚ್ಚಿದ ಕಾರಣ ನಿದ್ರೆ ಇದೆ ಎನ್ನುವಂತೆ ಇಲ್ಲ. ಕವಿ ಈ ಸ್ಥಿತಿಯಲ್ಲಿ ತನ್ನ ಬಾಳನ್ನೆಲ್ಲ ನೆನೆದುಕೊಳ್ಳುತ್ತಾ 60 ಗಳಿಗೆಯಲ್ಲಿ 80 ವರ್ಷವನ್ನು ಮತ್ತೊಮ್ಮೆ ಬಾಳಿದನು. ಆ 80 ವರ್ಷದ ಅನೇಕ ಚಿತ್ರಗಳು ಅವನ ಕಣ್ಣ ಮುಂದೆ ಹರಿದು ಅವನು ತಾನೇ ರಂಗದಲ್ಲಿ ಆಡುತ್ತಾ ತಾನೇ ಪ್ರೇಕ್ಷಕನಾಗಿ ನೋಡುವಂತೆ ಆ ಚಿತ್ರಗಳ ವಿಷಯದಲ್ಲಿ ಆಸಕ್ತಿಯಿಂದ ವಿಲಕ್ಷಣವಾದ ಒಂದು ಅನುಭವವನ್ನು ಪಡೆದನು. ಆ ತಾಯಿ ತುಂಬಾ ಒಳ್ಳೆಯವಳು, ತಂದೆ ಅವನು ಒಳ್ಳೆಯವನೇ. ಆದರೆ ಮಗನು ತನಗೆ ಇಷ್ಟದಂತೆ ಬೆಳೆಯಬೇಕೆಂದು ಹಠ ಮಾಡಿ ತಾನು ಬೇಸರಪಟ್ಟು ಮಗನನ್ನು ಬೇಸರಪಡಿಸಿದನು. ತಾಯ ವಿಶ್ವಾಸದಿಂದ ಆ ಬಾಲ್ಯದ ಕಷ್ಟ ಬಹುಮಟ್ಟಿಗೆ ಕಡಿಮೆಯಾಗಿತ್ತು. ತನ್ನ ಅಜ್ಜಿ ತನಗೆ ಕೊಟ್ಟ ಆ ಸೂತ್ರದ ಬೊಂಬೆಗಳಿಂದ ತಾನು ನಾಟಕವನ್ನು ಆಡಿ ಎಷ್ಟು ಸುಖಪಟ್ಟಿದ್ದನು. ಆಮೇಲೆ ಕೂಡ ಅವನಿಗೆ ನಾಟಕವೆಂದರೆ ಬಹಳ ರುಚಿ. ಅಜ್ಜಿ ಕೊಟ್ಟ ಆ ಗೊಂಬೆಗಳ ದೆಸೆಯಿಂದ ಇವನಿಗೆ ಈ ರುಚಿ ಹುಟ್ಟಿತು ಇಲ್ಲ, ಸಹಜವಾಗಿ ಇದ್ದ ಅಭಿರುಚಿಯನ್ನು ತಿಳಿದು ಅಜ್ಜಿ ಗೊಂಬೆಗಳನ್ನು ಕೊಟ್ಟಳೋ ಇಲ್ಲ, ಯಾವುದೋ ಪುಣ್ಯದಿಂದ ಅಭಿರುಚಿ ಇದ್ದು ಉದ್ದೇಶವಿಲ್ಲದೆ ಗೊಂಬೆ ಬಂದು ಸೇರಿತು. ಅಂತೂ ಎಳೆಯನ ಬೆಳವಣಿಗೆಗೆ ಅನುಕೂಲವಾದ ಆ ಗೊಂಬೆಗಳು ಚಿಕ್ಕಂದಿನಲ್ಲಿಯೇ ಅವನ ಜೀವನ ರಂಗಕ್ಕೆ ಬಂದವು. ತಾನು ಪುಣ್ಯಶಾಲಿ, ಹುಟ್ಟಿದ ಊರು ಒಳ್ಳೆಯದು, ಹುಟ್ಟಿದ ಮನೆ ಒಳ್ಳೆಯದು. ಆಮೇಲೆ ಕೂಡ ಅವನ ಬದುಕು ಪುಣ್ಯಶಾಲಿಯ ಬದುಕೇ ಆಗಿತ್ತು. ವಿರಾಮವಾಗಿ ಕುಳಿತು ಲಲ್ಲೆ ಹೊಡೆಯುವ ವಿಲಾಸ ಜೀವನ ಆಗಲಿಲ್ಲ. ಉದ್ದಕ್ಕೂ ದುಡಿಯುವುದೇ ಅವನ ಪಾಲಿಗೆ ಬಂದಿತ್ತು. ಆದರೆ ಆ ದುಡಿತದಲ್ಲಿ ಸುಖ ಇದ್ದಿತ್ತು, ಅದರಿಂದ ಪ್ರಯೋಜನವಾಗಿದ್ದಿತ್ತು, ಯಶಸ್ಸು ಬಂದಿತ್ತು. ವಿಲಾಸವಾದರೂ ತೀರ ಇಲ್ಲದೆ ಹೋಗಿರಲಿಲ್ಲ. ಒಟ್ಟಿನಲ್ಲಿ ತಾನು ಪುಣ್ಯಶಾಲಿಯೇ ಸರಿ. ಆ ತಂಗಿ ಪಾಪ ಅವಳು ತನ್ನಷ್ಟು ಪುಣ್ಯಶಾಲಿ ಆಗಲಿಲ್ಲ. ಆ ಹುಡುಗಿ ತಾನು ಅವಳನ್ನು ಪ್ರೇಯಸಿ ಎಂದು ಎಣಿಸಿದನು. ಅವಳು ಇವನನ್ನು ಪ್ರಿಯನೆಂದು ಕಂಡಂತೆ ನಟಿಸಿದಳು. ಅವಳಿಗಿಂತ ಎಷ್ಟೋ ಚಿಕ್ಕವನಾದ ಮೋಸು ಹರೆಯದ ಪೋರ ಅವಳಿಗೆ ಎಣೆಯೇ ಎಣ್ಣೆ. ಹೀಗೆ ಗಂಡು ಏನನ್ನೂ ಅರಿಯದ ಹುಡುಗನಾಗಿರುವಂದಿನಿಂದ ಎಲ್ಲವನ್ನೂ ಅರಿತನೆಂಬ ವೃದ್ಧನಾಗುವವರೆಗೆ ಯಾವ ಹೊತ್ತಿನಲ್ಲೂ ಹೆಣ್ಣಿನ ಸ್ವಭಾವವನ್ನು ಅರಿತೇನೆನ್ನುವಂತಿಲ್ಲ. ತಾನು ಹೆಣ್ಣೆಂದರೆ ಬಾಯಿ ಬಿಡುವ ಸ್ವಭಾವದ ಮನುಷ್ಯ. ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಓದುವುದಕ್ಕೆ ಮೊದಲು ಹೋದಾಗ ಆ ಫಲಹಾರ ಮಂದಿರದ ಆ ಯಜಮಾನನ ಆ ಮಗಳು ತುಂಬಾ ವಿಶ್ವಾಸ ತುಂಬಾ ವಿಶ್ವಾಸ ಮದುವೆಯಾದೇನೆಂದು ನನಗೂ ತೋರಿತು. ಅವಳು ಒಪ್ಪುವಂತಿದ್ದಳು. ಆದರೆ ಮದುವೆಯಲ್ಲಿ ಸಿಕ್ಕಿಬೀಳುವುದಕ್ಕೆ ತನಗೆ ಇಷ್ಟವಿಲ್ಲ. ಆಮೇಲೆ ಊರಿನಲ್ಲಿ ಇನ್ನೊಬ್ಬ ಹುಡುಗಿ, ಮುಖ ನೋಡಿದರೆ ತನಗೆ ಪ್ರೇಮದ ಅಮಲು ಏರುವುದು. ಮದುವೆಯಾಗಲು ಕೆಲವು ಅಡ್ಡಿ, ಎಲ್ಲಕ್ಕೂ ಮಿಗಿಲಾಗಿ ಮದುವೆಯಾಗುವ ಮನಸ್ಸಿಲ್ಲ. ಮತ್ತೊಂದು ವಿಶ್ವವಿದ್ಯಾಲಯ, ಅಲ್ಲಿ ಓದುವ ಕಾಲಕ್ಕೆ ಒಂದು ಹಳ್ಳಿಗೆ ಹೋಗಿ ಪಾಪ ಆ ಸಾತ್ವಿಕ ಸಂಸಾರದ ಪರಿಚಯ ಆಯಿತು. ಫ್ರೆಡರಿಕೆ ಎಂತ ಸರಳ ಜೀವಿ. ಅವಳ ಸ್ವಭಾವ ದ್ರಾಕ್ಷೆಯ ಸ್ವಭಾವ, ಅದರಲ್ಲಿ ತೆಗೆದುಹಾಕಬೇಕಾದ ಭಾಗವೇ ಇಲ್ಲ. ಸಂಪೂರ್ಣವಾಗಿ ತನ್ನನ್ನು ತೆತ್ತುಕೊಳ್ಳುವ ಸ್ವಭಾವ. ಮದುವೆಯಾಗುವನೆಂಬ ಯೋಚನೆ ಇಲ್ಲದೆ ತಾನು ಅವಳೊಂದಿಗೆ ಸರಸವನ್ನು ಅತಿ ದೂರ ಕೊಂಡು ಹೋದನು. ತಾನು ತೊರೆದು ಬಿಟ್ಟಾಗ ಅವಳು ಸಾಯುವಂತೆ ಆದಳು. ಸದ್ಯ ಸಾಯಲಿಲ್ಲ. ಕೆಲವು ವರ್ಷದ ಮೇಲೆ ಬೇರೊಬ್ಬನನ್ನು ಮದುವೆಯಾಗಿ ಮಕ್ಕಳನ್ನು ಪಡೆದು ಸಂಸಾರಿಯಾಗಿ ಬಾಳಿದಳು. ತಾನು ಇದನ್ನು ನೋಡಿದ್ದರಿಂದ ತನ್ನ ನಡತೆಯ ವಿಷಯದಲ್ಲಿ ಪಶ್ಚಾತ್ತಾಪಕ್ಕೆ ಕಾರಣ ಕಡಿಮೆಯಾಯಿತು. ಈ ಸ್ಥಳಗಳಲ್ಲೆಲ್ಲ ನನಗೆ ಇಂಥ ಮಿತ್ರರು ದೊರಕಿದರು. ವಯಸ್ಸಿನಿಂದ, ಅನುಭವದಿಂದ, ತಿಳುವಳಿಕೆಯಿಂದ
ತನಗಿಂತ ಎಷ್ಟೋ ಹಿರಿಯರು ತನ್ನನ್ನು ಎಷ್ಟೋ ವಿಶ್ವಾಸದಿಂದ ಕಂಡರು, ತಾನು ಅವರನ್ನು ಎಷ್ಟೇ ಗೌರವದಿಂದ ಕಂಡರು ಮಾತುಕತೆಯಲ್ಲಿ ಸಮಾನ ಎಂಬಂತೆ ಇರುತ್ತಿದ್ದರು. ತನ್ನದು ಯಾವಾಗಲೂ ಸ್ವಾಭಿಮಾನದ ಸ್ವಭಾವ. ಅವರು ಇದನ್ನು ಲಕ್ಷ್ಯ ಮಾಡದೆ ಎಷ್ಟೋ ವಿಶ್ವಾಸದಿಂದ ನಡೆದುಕೊಂಡರು. ತನ್ನ ಕೃತಿಗಳನ್ನು ಕೇಳಿ ಮೆಚ್ಚಿದರು, ಹೊಗಳಿದರು, ಮುಂದೆ ಕೆಲಸ ಮಾಡುವಂತೆ ಉತ್ತೇಜನ ಕೊಟ್ಟರು. ದೊಡ್ಡ ಜೀವಗಳು ದೊಡ್ಡ ರೀತಿಯಲ್ಲಿ ನಡೆದುಕೊಂಡವು. ಬದುಕನ್ನು ಕಾಡಿಗೆ ಎಳೆಯುವ ಪ್ರವೃತ್ತಿಗಳು ಮನುಷ್ಯನಲ್ಲಿ ಎಷ್ಟು, ಅದನ್ನು ಉಳಿಸುವ ಪ್ರಚೋದನೆ ಎಷ್ಟು. ತನ್ನ ಯೌವನದ ಕಾಲ ಈ ಎರಡು ಮನೋಧರ್ಮದಿಂದ ರಣರಂಗವಾಗಿತ್ತು. ನನಗೆ ಅವಳನ್ನು ಕಂಡರೆ ಪ್ರೀತಿ, ಅವಳು ಕ್ರಿಸ್ತರನ್ನು ಮದುವೆಯಾಗ ಒಪ್ಪಿರುವ ಹೆಣ್ಣು, ಅವನು ಒಳ್ಳೆಯ ಮನುಷ್ಯ, ತಾನು ಪ್ರೇಮ ತೋರಿಸಿದರೂ ತಪ್ಪು ಏನನ್ನೂ ಮಾಡಲಿಲ್ಲ. ಆದರೆ ಇದೊಂದು ನರಕ ಯಾತನೆ. ಆ ಇನ್ನೊಬ್ಬ ಚೆಲುವೆ ತಾನು ಹೋಗುವುದು, ಬರುವುದು, ನಗುವುದು, ನುಡಿಯುವುದು, ಮದುವೆಯ ಮಾತನ್ನು ಎತ್ತಲಿಲ್ಲ. ಬೇರೆ ಯಾವನೋ ಬಂದು ಅವಳನ್ನು ಮದುವೆಯಾಗುವುದಾಗಿ ಗೊತ್ತು ಮಾಡಿಕೊಂಡ. ಆಮೇಲೆ ತನ್ನ ಸ್ಥಾನವೇನು? ಆದರೆ ಬಿಡುವ ಇಷ್ಟವಿಲ್ಲ. ಸರಿ, ಆ ಬಂದವನೊಂದಿಗೆ ತನಗೆ ಮನಸ್ತಾಪ. ಮಾನವಂತರೆಂಬ ಈ ಸಾಮಾನ್ಯ ಜನರಲ್ಲಿ ತನ್ನಂತ ಮನುಷ್ಯನಿಗೆ ಸ್ಥಳವಿಲ್ಲ. ಪ್ರೇಮೋಪಾಸಕರೆಂದು ಇಷ್ಟ ಬಂದಂತೆ ಆಡುತ್ತಿದ್ದ ಈ ಇನ್ನೊಂದು ಗುಂಪು ಇನ್ನೊಂದು ಕಡೆ ಅತಿರೇಕಕ್ಕೆ ಹೋಗುತ್ತಿತ್ತು. ಕ್ಯಾರೋಲಿನ್ ತನ್ನ ಸ್ನೇಹಿತನ ಪ್ರೇಯಸಿ, ಅಷ್ಟರಲ್ಲೇ ಅವನನ್ನು ಮದುವೆ ಆಗಲಿದ್ದಳು. ಆದರೂ ತನ್ನ ವಿಷಯದಲ್ಲಿ ಅವಳದ್ದೆಷ್ಟು ಧಾರಾಳ. 10 ಜನ ಕುಳಿತಿರುವ ಕಡೆಗೆ ತಾನು ಹೋದರೆ ಎದ್ದು ಬಂದು ಎಲ್ಲರೆದುರಿಗೆ ತನ್ನನ್ನು ಅಪ್ಪಿಕೊಳ್ಳುವಳು, ಮುದ್ದಿಡುವಳು. ಇದು ತನಗೆ ಆಗ ಚೆನ್ನಾಗಿಯೇ ಇತ್ತು. ಚೆನ್ನಾಗಿದ್ದರೂ ಸರಿಯೇ ಎಂದು ಒಂದೊಂದು ಸಲ ತೋರುತ್ತಿತ್ತು. ಸ್ನೇಹಿತನಿಗಂತೂ ಇದರಿಂದ ಸಮಾಧಾನವೇ. ಆದರೆ ಆ ಮಳೆ ಬಂದ ದಿನ ಇವರು ಕಾಡಿನಲ್ಲಿ ಸಿಕ್ಕಿಕೊಂಡು ತಾನು ಹಾಡಿದ್ದು, ತನ್ನ ಜೊತೆಗಾರರು ಕೇಳಿದ್ದು, ಅವೆಲ್ಲ ಎಂಥ ಆನಂದದ ದಿನಗಳು. ತನ್ನ ಅನುಭವವನ್ನು ಮುಖ್ಯ ವಿಷಯವಾಗಿಟ್ಟುಕೊಂಡು ಬರೆದ ಗ್ರಂಥದಿಂದ ತನಗೆ ಎಂಥ ಕೀರ್ತಿ ಬಂತು. ಆಮೇಲಾದರೂ ಹೀಗೆ ತನ್ನ ಆಯಾ ಕಾಲದ ಅನುಭವವನ್ನು ಗ್ರಂಥ ರೂಪದಲ್ಲಿ ರೂಪುಗೊಳಿಸಿಯೇ ತಾನು ಸುಖಪಟ್ಟಿದ್ದನು. ಲೋಕವೂ ಅದರಿಂದ ಸುಖಪಟ್ಟಿತೆಂದು ತಿಳಿಯಿತು. ಎಷ್ಟು ಜನರು ತನ್ನನ್ನು ಮೆಚ್ಚಿದ್ದರು. ತನ್ನನ್ನು ಮಂತ್ರಿಯಾಗಿ ಮಾಡಿಕೊಂಡ ಮಂಡಲೇಶ್ವರ ಕುಮಾರನು, ಕೊನೆಗೆ ನೆಪೋಲಿಯನ್, ಬೈರನ್, ಸ್ಕಾಟ್, ಕಾರ್ಲೈಲ್. ಆಹಾ, ಈ ಇಂಗ್ಲಿಷ್ ಜನ ಎಂಥ ಗುಣಪಕ್ಷಪಾತಿಗಳು! ಅವರ ಪುಣ್ಯ ಬಹುದೊಡ್ಡದು. ಹಾಗಿಲ್ಲದಿದ್ದರೆ ಅವರ ಕಾವ್ಯ ಪ್ರಪಂಚದಲ್ಲಿ ಶೇಕ್ಸ್ಪಿಯರ್ ಬರುತ್ತಿದ್ದನೆ. ಕವಿಗೆ ಸ್ವಲ್ಪ ಮಂಕು ಹೆಚ್ಚಾಯಿತು. ಯೋಚನೆಯಾಗಿ ಹರಿಯುವುದು ತಪ್ಪಿ ಘನಿಸಿ ಸ್ವಪ್ನವಾಯಿತು. ಅವನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಬಂದು ಕುಳಿತಂತೆ ಅವನಿಗೆ ಭಾಸವಾಯಿತು. ಆಂಗ್ಲ ವ್ಯಕ್ತಿ, ಉದ್ದವಾದ ಮುಖ, ಉದ್ದವಾದ ಮೂಗು, ವಿಲಕ್ಷಣವಾದ ಹೊಳಪಿನ ಕಣ್ಣು. ಕವಿ, ನೀನು ಶೇಕ್ಸ್ಪಿಯರ್? ಎಂದನು. ವ್ಯಕ್ತಿ ಹೌದು ಎಂದನು. ಕವಿ ಶೇಕ್ಸ್ಪಿಯರ್ ಹೆಸರು ಬರೆಯುವುದಕ್ಕೆ ಕೈ ಎತ್ತಿದನು. ತನ್ನ ಬಟ್ಟೆಯ ಮೇಲೆ W ಎನ್ನುವ ಅಕ್ಷರವನ್ನು ತಿದ್ದಿದನು. ಶೇಕ್ಸ್ಪಿಯರ್ ಜೊತೆಯಲ್ಲಿ ಸುಮ್ಮನೆ ಕುಳಿತಿರುವುದೇ ಅವನಿಗೆ ತುಂಬಾ ಸಮಾಧಾನವನ್ನು ತಂದಿತು. ಅವನು ಆ ಮುಖವನ್ನು ತೃಪ್ತಿ ಇಲ್ಲದೆ ನೋಡುತ್ತಾ ಹೊತ್ತು ಕಳೆದನು. ನಿದ್ದೆ ಮತ್ತು ಆಳವಾಗಿ ಸ್ವಪ್ನ ಸೀಮೆ ಹಿಂದುಳಿದು ಹೋಯಿತು. ಅದರೊಂದಿಗೆ ಶೇಕ್ಸ್ಪಿಯರ್ ರೂಪವೂ ಮರೆತು ಹೋಯಿತು. ಎಷ್ಟು ಹೊತ್ತು ನಿದ್ದೆ ಆದ ಮೇಲೆ ಎಚ್ಚರಗೊಳ್ಳಬೇಕಾದರೆ ಮತ್ತೆ ಸ್ವಪ್ನದ ಸೀಮೆಯಲ್ಲಿ ಯಾವುದೋ ದೇಶದ ಮುಖ ಬೇರೆ ಯಾವುದೋ ಕಂಡಿತು. ಕವಿ ಆ ಮುಖವನ್ನು ನೋಡಿದನು. ಅಪೂರ್ವವಾದ ಭಾವದಿಂದ ತೀರ ಕೌತುಕಗೊಂಡನು. ನೀನು ಯಾರು? ವ್ಯಕ್ತಿ ಮಾತನಾಡಲಿಲ್ಲ. ಆಫೀಸೇ? ಉತ್ತರವಿಲ್ಲ. ಛೇ, ಏನು ಕೇಳುತ್ತಿದ್ದೇನೆ? ನೀನು ಕಾಳಿದಾಸ? ವ್ಯಕ್ತಿ ಮಾತನಾಡಲಿಲ್ಲ. ನಕ್ಕು ಸಮ್ಮತಿ ಸೂಚಿಸಿತು. ಪಾಪ, ಜರ್ಮನ್ ಭಾಷೆ ಅರಿಯದವನು ತನ್ನ ಮಾತಿಗೆ ಉತ್ತರ ಹೇಗೆ ಕೊಡುವುದು? ತಾನು ಕೇಳಿದ ಮಾತು ಅವನಿಗೆ ತಿಳಿದು ಇರಲಾರದು. ಆದರೆ ಇದೇನು ಕಣ್ಣು! ಶೇಕ್ಸ್ಪಿಯರ್ನ ನೋಟ, ಬೇಸರ ಪಡದೆ ಲೋಕವನ್ನು ವಿವರ ವಿವರವಾಗಿ ನೋಡುವ ನೋಟ. ಈ ನೋಟ ಒಂದೊಂದು ಸಲ ಎವೆ ತೆರೆದು ಮುಚ್ಚುವ ಹೊತ್ತಿನಲ್ಲಿ ಲೋಕವನ್ನೆಲ್ಲ ಒಂದು ಸಲಕ್ಕೆ ತುತ್ತುವ ನೋಟ. ಈ ಪೂರ್ವದೇಶಿಯರೇ ಹೀಗೆ ನಿಷ್ಕ್ರಿಯೆಯಿಂದ ಎಲ್ಲಾ ಕರ್ಮದ ಫಲವನ್ನು ಸಾಧಿಸುವೆನು ಎನ್ನುವರು. ಒಂದು ದೃಷ್ಟಿಯಿಂದ ಇದು ಸರಿ, ಇನ್ನೊಂದು ದೃಷ್ಟಿಯಿಂದ ಇದೆಂಥ ವಿವೇಕ ಉಂಟೆ! ಇದರಿಂದಾಗಿ ಇವರ ಲೋಕ ಭಾವದಲ್ಲಿ ಎಷ್ಟೋ ಸತ್ಯವನ್ನು ಮುಟ್ಟಿ ಬದುಕಿನಲ್ಲಿ ಮಾತ್ರ ದರಿದ್ರವಾಗಿದೆ. ಆದರೂ ಈ ಬುದ್ಧಿಯ ನಿಲುಕು ಬಹುದೂರದ್ದು. ಕವಿ ಮತ್ತೆ ವ್ಯಕ್ತಿಯ ಕಡೆಗೆ ನೋಡಿದ. ಮೂರ್ತಿ ಮೊದಲಿನಂತೆಯೇ ಮುಖದ ಮೇಲೆ ಯಾವ ಭಾವವನ್ನು ತೋರಿಸದೆ ಸುಮ್ಮನೆ ಕುಳಿತಿತ್ತು. ನಾನು ನಿನ್ನ ಶಾಂಕುಂತಲವನ್ನು ಕುರಿತು ಒಂದು ಶ್ಲೋಕವನ್ನು ಬರೆದೆನು, ನೀನು ಬಲ್ಲೆಯಾ? ವ್ಯಕ್ತಿ ಬಲ್ಲೆನೆಂಬಂತೆ ಮುಖದಲ್ಲಿ ತೋರಿಸಿತು. ಕವಿ ಹೇಳಿದನು, ವಸಂತದ ಹೂಗುಂಚಲಿನಿಂದ ಹೇಮಂತದ ಬರಿಗೈಯವರೆಗೆ, ಹಸುಳೆಯ ಅರಿಯಮೆಯಿಂದ ಮುಪ್ಪಿನ ಅರಿವಿನವರೆಗೆ, ಭೂಮಿಯ ಚೆಲುವುಗಳಿಂದ ಸ್ವರ್ಗದ ಆನಂದದವರೆಗೆ, ಎಲ್ಲವನ್ನು ನೀನು ಒಂದು ಮಾತಿನಲ್ಲಿ ನೋಡಬೇಕೆನ್ನುವೆಯಾ? ಹಾಗಾದರೆ ನಾನು ಶಾಕುಂತಲಾ ಎಂದು ಉಸಿರುತ್ತೇನೆ. ಆ ಒಂದು ಹೆಸರಿನಲ್ಲಿ ಎಲ್ಲವೂ ಅಡಗಿದೆ. ಇದು ನಾನು ಬರೆದ ಶ್ಲೋಕದ ಅರ್ಥ ಎಂದನು. ವ್ಯಕ್ತಿ ಸ್ವಲ್ಪ ನಕ್ಕು ಸಂತೋಷವನ್ನು ಸೂಚಿಸಿ ಮತ್ತೆ ಇದ್ದ ಹಾಗೆ ಅದೇ ಬೇರೆ ಒಂದು ವ್ಯಕ್ತಿಯಾಗಿ ಕಂಡಿತು. ಕವಿ, ನೀನು ಯಾರು ಎಂದು ಕೇಳಿದನು. ವ್ಯಕ್ತಿ ಮಾತನಾಡಲಿಲ್ಲ. ನೀನು ಆಫೀಸ್? ಮೂರ್ತಿ ಹೌದು ಎಂದಿತು. ಸನ್ನೆ ಮಾಡಿತು. ಆಫೀಸ್, ಆಫೀಸ್ ಎನ್ನುತ್ತಾ ಕವಿ ಭಾವಸರಸಿಯಲ್ಲಿ ಮುಳುಗಿದನು. ಆಫೀಸ್ನಂತೆ ತನ್ನಿಂದ ಕಾವ್ಯ ಬರೆಸಿದವಳು ವಿಲಿಮರ್ ಸುಂದರಿ. ಜುಲೈಕಾ ಎಂಬ ಹೆಸರಿನಿಂದ ತನ್ನನ್ನು ಕುರಿತು ಪ್ರೇಮಕೃತಿಗಳನ್ನು ಬರೆದಳು. ಎಂತ ಹೆಣ್ಣು! ಏನು ಬುದ್ಧಿ ಅವಳದು!
ಎಷ್ಟು ಗುಣ ಅವಳು, ಎಷ್ಟು ಗುಣ ಅವಳು, ಅವಳ ಗಂಡನು ತಾನು ನದಿ ತೀರದಲ್ಲಿ ಆ ಊರಿನಲ್ಲಿ 8 ದಿನ ಎಷ್ಟು ಆನಂದದಲ್ಲಿ ಕಳೆದವಲ್ಲ. ಅವಳು ಅಷ್ಟೆಲ್ಲ ಸುಂದರಿಯಲ್ಲ, ಆದರೆ ಬೆಳಗಿನಿಂದ ವಿಲಾಸದಿಂದ ಇನ್ನೆಂಥ ಸುಂದರಿಯರಿಗೂ ಸಾಧ್ಯವಲ್ಲದ ರೀತಿಯಲ್ಲಿ ಮೋಹಗೊಳಿಸಿದಳು. ಜನರೇನನ್ನು ತನ್ನನ್ನು 8 ದಿನ ಆ ಊರ ನದಿ ತೀರ ವಿಶ್ರಾಂತ ಗೃಹದಲ್ಲಿ ಆ ದಂಪತಿಗಳೊಡನೆ ಇರುತ್ತಾ ತಾನು ಸ್ವರ್ಗ ಸುಖವನ್ನು ಭೂಮಿಯಲ್ಲಿ ಅನುಭವಿಸಿದ್ದನು. ಆದರೂ ಆಸೆ, ಅವಳಿಗೂ ಆಸೆ ಹುಟ್ಟಿರಬೇಕು. ಆ ಬೆಳದಿಂಗಳ ರಾತ್ರಿ ತಾನು ಅವಳು ಇಬ್ಬರೇ ತಾವಿದ್ದ ಮಂದಿರದ ಮಚ್ಚಿನ ಮೇಲೆ ಕುಳಿತಿರುವಾಗ ಅವಳು ಹೇಳಿದಳು, ಗಯಟೆ, ಇನ್ನು ನಾನು ನೀನು ಒಂದು ಕಡೆ ಇರುವುದು ಕ್ಷೇಮವಲ್ಲ ಎಂದು. ತಾನು ಅವಳ ಕಡೆಗೆ ನೋಡಿ ಹೌದು ಎಂದನು. ಇಬ್ಬರು ಒಡನೆಯೇ ಮಂದಿರದೊಳಕ್ಕೆ ಇಳಿದು ಬಂದು ತಮ್ಮ ತಮ್ಮತ್ತ ನಡೆದರು. ತಾನು ಮಾರನೆಯ ಬೆಳಗಾಗ ಯಾರಿಗೂ ಹೇಳದೆ ಓಟಕ್ಕಿತ್ತಿರು. ನಂಬಿದ ಮಿತ್ರನಿಗೆ ತನ್ನಿಂದ ದ್ರೋಹವಾಗಬಾರದು. ಸಲಿಗೆಯಿಂದ ಬೆಳಿಗ್ಗೆ ಬಂದ ಹೆಣ್ಣು ತನ್ನಿಂದ ಕೆಡಬಾರದು. ಅವಳು ಸಮ್ಮತಿಸುವಂತಿದ್ದರೂ ತಪ್ಪೆಂದು ತಿಳಿಯುವುದಾದರೆ ಆ ಸಂಬಂಧ ಸರಿಯಲ್ಲ. ಯಾವ ಸತ್ವವು ಈ ಹೊತ್ತಿನಲ್ಲಿ ತನ್ನಿಂದ ಒಳ್ಳೆಯದನ್ನು ಮಾಡಿಸಿತು? ನೀತಿ ಎನ್ನುವುದು ಸಾರ್ಥಕವಾಗುವುದು ಇಂಥ ಅಲ್ಲಿ, ಇಂಥ ಹೊತ್ತಿನಲ್ಲಿ. ಮನುಷ್ಯನನ್ನು ಅರಿಯುವುದು ಬದುಕು ಬರಿಯ ಸುಖಕ್ಕಲ್ಲ, ಧರ್ಮಕ್ಕಾಗಿ. ನಮಗೆ ದೊರಕಿದೆ ಎನ್ನುವುದನ್ನು ಬದುಕು ಒಂದು ರಥ. ಒಂದೊಂದು ರಥದಲ್ಲಿ ಒಬ್ಬರು ಕುಳಿತಿದ್ದೇವೆ. ಒಂದೊಂದು ರಥವನ್ನು ಕುದುರೆಗಳು ಒಂದು ಹಿಂಡು ವೇಗವಾಗಿ ಸೆಳೆಯುತ್ತಿದೆ. ನೆಲವು ಚೆನ್ನಾಗಿಲ್ಲ, ಅಲ್ಲಲ್ಲಿ ಹಳ್ಳಕೊಳ್ಳ, ಇಲ್ಲಿ ದೊಡ್ಡ, ಇಲ್ಲಿ ನೀರು, ಇಲ್ಲಿ ಗುಡ್ಡ, ಇಲ್ಲಿ ನೀರು, ಮಧ್ಯದಾರಿ. ರಥದಲ್ಲಿ ಕುಳಿತು ನಾವು ನಿಲ್ಲಿಸಲಾಗದ ಈ ಕುದುರೆಗಳನ್ನು ಹಳ್ಳಗಳ ಮಧ್ಯೆ ಗುಡ್ಡಗಳ ತಗ್ಗಿನಲ್ಲಿ ನೀರಿನ ಅಂಚಿನಲ್ಲಿ ದಾರಿ ಎಲ್ಲಿದೆ ಎಂದು ಹುಡುಕಿಕೊಂಡು ತಿರುಗಿಸುತ್ತಿರಬೇಕು. ದಾರಿಯತ್ತ ಹೋದರೆ ಚೆನ್ನವೆಂದು ನಾವೇನು ಬಲ್ಲೆವು? ಎತ್ತ ಹಳ್ಳ ತಪ್ಪಿಸಿದರೆ, ಗುಡ್ಡವನ್ನು ಸುತ್ತಿಸಿದರೆ ಸಾಕು, ದಾರಿ ಒಂದನ್ನು ಹಿಡಿದರೆ ಸಾಕು. ಹೀಗೆ ಓಡಿಯಾಡಿ ಮನುಷ್ಯರ ಜೀವನವನ್ನು ಮುಗಿಸಬೇಕು. ಹೀಗೆ ಹಳ್ಳದಿಂಡೆಯ ಈ ದಾರಿಯಲ್ಲಿ ನಾನು ಏನೋ ಒಂದು ರೀತಿ ಉಳಿದುಕೊಂಡಿದ್ದನು. ತನ್ನ ಜೊತೆಯವರು ಎಷ್ಟು ಜನ ಈ ಹಳ್ಳಕೊಳ್ಳಕ್ಕೆ ತೇರನ್ನು ಬಿಟ್ಟು ಕೆಟ್ಟು ಹೋದರು. ಮಂಡಲೇಶ್ವರನು ತನ್ನ ಮಂತ್ರಿಯಾಗಿ ಕರೆದುಕೊಳ್ಳದಿದ್ದರೆ ನಾನು ಏನಾಗಿ ಹೋಗುತ್ತಿದ್ದೆನು? ನನ್ನ ಜೊತೆಗಿಲ್ಲದಿದ್ದರೆ ಅವನಾದರೂ ಏನಾಗುತ್ತಿದ್ದನು? ತರುಣ, ಧನವಂತ, ಎಡಿಸುವ ಮಂದಿ ಹತ್ತಿರದಲ್ಲೇ 100 ಜನ. ತಾನು ಬಂದು ಅವನನ್ನು ಸ್ವಲ್ಪ ಹಿಡಿತದಲ್ಲಿರಿಸಿಕೊಂಡು ಆಟದ ಹೊತ್ತಿನಲ್ಲಿ ಆಟ, ಕೆಲಸದ ಹೊತ್ತಿನಲ್ಲಿ ಕೆಲಸ ಎಂದು ಏರ್ಪಡಿಸಿದ್ದರಿಂದ ತನಗೂ ಒಳ್ಳೆಯದಾಯಿತು, ಮಂಡಲೇಶ್ವರನಿಗೂ ಒಳ್ಳೆಯದಾಯಿತು, ರಾಷ್ಟ್ರಕ್ಕೂ ಒಳ್ಳೆಯದಾಯಿತು. ಅವರು ತಮ್ಮ ವಿವೇಕದಿಂದ ಜನಕ್ಕೆ ಸ್ವಲ್ಪ ತೊಂದರೆ ಆಗದೆ ಹೋಗಲಿಲ್ಲ. ಮಂಡಲೇಶ್ವರನ ಬೇಟೆಯ ಅಭಿರುಚಿಯಿಂದ ಹುಚ್ಚು ಹುಚ್ಚು ಆಟ ಆಡಿದನು. ಜನರಿಂದ ಬರುವ ಹಣಕ್ಕೆ ಬೇರೆ ವೆಚ್ಚವಿಲ್ಲವೆ. ದೊರೆಯಾದ ಮಾತ್ರಕ್ಕೆ ಇವನು ವಿನೋದಕ್ಕಾಗಿ ಎಷ್ಟು ಆದ ವೆಚ್ಚ ಎಷ್ಟು? ಇವನು ಬೇಟೆಯಾಡುವುದಕ್ಕೆ ಕಾಡು ಮೃಗ ಬೇಕು, ಕಾಡು ಮೃಗ ಬೆಳೆಯುವುದಕ್ಕೆ ಕಾಡು ಬೇಕು, ಕಾಡು ಬೇಕಾದ್ದರಿಂದ ಉಳುಮೆಯ ನೆಲ ಕಡಿಮೆಯಾಗಬೇಕು, ಬೆಳೆದು ತಿನ್ನುವ ಮಂದಿ ಏನಾಗಬೇಕು? ತನ್ನ ವಿನೋದಕ್ಕಾಗಿ ಸಾಕುವ ಹುಲ್ಲಿಗೆ ತನ್ನ ರೈತನ ದನ ತೀನಿ, ಇದು ಅವನಿಗೆ ತಿಳಿಯುವಂತಿರಲಿಲ್ಲ. ಸುಖದಲ್ಲಿರುವ ಜನಕ್ಕೆ ಬಡತನದ ಕಷ್ಟ ತಿಳಿಯುವುದಿಲ್ಲ. ಬಹುದಿವಸ ಇಂತಹ ನಡತೆಯನ್ನು ನೋಡಿ ಬೇಸತ್ತು ನಾನು ಇಲ್ಮೇನಾವುದಲ್ಲಿ ಮಂಡಲೇಶ್ವರನಿಗೆ ಬುದ್ಧಿ ಬರುವಂತೆ ಒಳ್ಳೆಯ ಕೆಲಸ ಮಾಡಿದನು. ಬೇಟೆ ಮುಗಿಸಿ ವಿನೋದಕ್ಕೆಂದು ಎಲ್ಲರೂ ಒಂದು ಕುಳಿತಿರುವಾಗ ಒಬ್ಬ ರೈತನ ವೇಷದಲ್ಲಿ ಬಂದು ರೈತನ ಗೋಳನ್ನು ವಿವರಿಸಿ ಒಂದು ಪದ್ಯವನ್ನು ಓದಿದನು. ಅವನು ಅದನ್ನು ಸಹಿಸಿಕೊಂಡನು. ತನ್ನ ಮಂತ್ರಿ ತನ್ನ ಒಳ್ಳೆಯದಕ್ಕಾಗಿ ಇದನ್ನು ಮಾಡಿದನೆಂದು ಗ್ರಹಿಸಿದನು. ಅವನು ಬಹಳ ಒಳ್ಳೆಯ ತರುಣ, ತನಗಿಂತ ಚಿಕ್ಕವನು. ತಾನು ಹೋದ ಮೇಲೆ ಹೋಗಬೇಕಿತ್ತು. ಅಜಾಗ್ರತೆಯ ಬಾಳನ್ನು ಬಾಳಿ ಮುಂದಾಗಿ ತೀರಿಕೊಂಡನು. ಪಾಪ, ಏನೇ ಆದರೂ ಅವನನ್ನು ತನ್ನ ಜನದ ಹಿತವನ್ನೇ ಮುಂದೆ ಮಾಡಿ ನಡೆದನೆಂದೇ ವರ್ಣಿಸಬೇಕು. ಆ ಸ್ಥಿತಿಯಲ್ಲಿ ಹುಟ್ಟಿದವರು ಅವನಷ್ಟು ಒಳ್ಳೆಯದನ್ನು ಮಾಡಿ ಅಷ್ಟಕ್ಕೇ ಹೆಚ್ಚಿದ ಕೆಟ್ಟದನ್ನು ಮಾಡದೇ ಇರುವುದು ತೀರಾ ಅಪೂರ್ವ. ಆ ಕಾಲವನ್ನೆಲ್ಲ ವಾನ್ಶೇನ್ ಪತ್ನಿ ತನಗೆ ಸುಖಮಯವಾಗಿ ಮಾಡಿದಳು. ತಾನು ಮಾಡಿದ ತಪ್ಪು ಎಂದು ಕೆಲವರು ಅಭಿಪ್ರಾಯಪಟ್ಟರು. ಬಾಳಿನಲ್ಲಿ ಈ ತಪ್ಪು ಎನ್ನುವವರು ಸರಿ ಯಾವುದೋ ಅಷ್ಟನ್ನೇ ಮಾಡಿದರೆ ಲೋಕದಲ್ಲಿ ಯಾರು ಉಳಿಯಬೇಕು? ನೀತಿ ನೀತಿ ಎಂದು ಇವರು ಹೇಳುತ್ತಲೇ ಇರುವರು. ಸಂಸಾರ ಬೆಂಗಾಡಾದರೆ ಯಾರು ಬಂದು ಸ್ವಲ್ಪ ಹರ್ಷಗೊಳಿಸುವುದಿಲ್ಲ? ಅವಳು ಗಂಡನೊಂದಿಗೆ ಸುಖವಾಗಿದ್ದರೆ ತಾನು ಅವಳ ಗೊಡವೆಗೆ ಹೋಗಬೇಕಾಗಿರಲಿಲ್ಲ. ಹೆಂಡತಿ ಹೇಗಿದ್ದಾಳೆ ಎನ್ನುವುದು ಗಂಡನಿಗೆ ಬೇಕಿಲ್ಲ. ಮಾತುಕತೆ ಸುಖಕ್ಕಾಗಿ ಅವಳ ಹೆರವನೊಂದಿಗೆ ಸರಸ ಮಾಡಿ ವಿಶ್ವಾಸ ಬೆಳೆದರೆ ಆ ಗಂಡನಿಗೆ ಇಲ್ಲದ ಅಡ್ಡಿ ಉಳಿದವರಿಗೇನು? ಆದರೆ ಇದೇ ಸಮಾಜ. ಆಕೆ ಬಹಳ ಚತುರೆ. ತನ್ನ ಅವಳ ಮನಸ್ಸು ಎಷ್ಟು ದಿನ ಚೆನ್ನಾಗಿ ಬೆರೆಯಿತು. ತನಗೆ ಅವಳ ಪರಿಚಯ ಸಾಕಾದಷ್ಟು ಬೆಳೆದಿದ್ದರೂ ಸಹವಾಸ ಮೊದಲಾಗದೇ ಇದ್ದ ದಿನ ಒಂದು ರಾತ್ರಿ ತನಗೆ ಮಿತಿ ಮೀರಿದ ಆಸೆಯಾಗಿ ತಾನು ಮನೆ ಬಿಟ್ಟು ಹೊರಟನು. ಅವನು ಮನೆಯೊಳಕ್ಕೆ ಹೋಗುವುದಕ್ಕೆ ಹೊತ್ತು ಮಿಂಚಿತ್ತು. ಆದ ಕಾರಣ ಒಳಕ್ಕೆ ಹೋಗದೆ ಅದಕ್ಕೆ ಒಂದೆರಡು ಸುತ್ತು ಹಾಕಿ ಹತ್ತಿರದಲ್ಲೇ ಸ್ವಲ್ಪ ಸುಳಿದು ತನ್ನ ಮನೆಗೆ ಹೋಗಲು ಹಿಂದಿರುಗಿದನು. 4 ಹೆಜ್ಜೆ ಹೋಗುವ ವೇಳೆಗೆ ಎದುರಿಗೆ ಅವಳೇ ಬರಬೇಕೆ? ಗಯಟೆ ಎಂದಳು. ನಾನು ಹೌದು ಎಂದೆ. ಇದೇನು ಇಲ್ಲಿದ್ದೀಯೇ? ನಾನು ಎಲ್ಲವನ್ನೂ ಹೇಳಿದನು. ಅವಳು, ಅಯ್ಯೋ ಹುಚ್ಚೆ, ಅಷ್ಟು ಅಪೇಕ್ಷೆ ಆದರೆ ಒಳಗೆ ಬರಬಾರದಿತ್ತೆ, ಗೊತ್ತಾಗಿದ್ದರೇನು ಎಂದಳು. ತನ್ನ ಆಸೆ ಬಂದ
ಕಾಗದದಿಂದ, ಒಂದು ಆಡಿದ ಮಾತಿನಿಂದ, ದೂತನಿಂದ ಕಳಿಸಿಕೊಟ್ಟ ಸಂದೇಶದಿಂದ ಹೇಗೆ ಮುಟ್ಟಬಹುದಾಗಿತ್ತು ಹಾಗೆ ಇದೊಂದು ಇಲ್ಲದೆಯೇ ಅವಳನ್ನು ಮುಟ್ಟಿತ್ತು. ಏಕೆ ಹೊರಕ್ಕೆ ಬರುತ್ತಿದ್ದೇನೆಂದು ತಿಳಿಯದೆ ಅವಳು ಮನೆ ಬಿಟ್ಟು ಹೊರಟಿದ್ದಳು. ನನ್ನ ಮನಸ್ಸು ಅವಳ ಮನಸ್ಸು ಇದೇ ರೀತಿ ಎಷ್ಟು ವರ್ಷ ಜೊತೆಯಾಗಿ ಹರಿದವು. ಜೀವ ಜೀವಕ್ಕೆ ಸಹಜವಾದ ಸಂಬಂಧವಿರುತ್ತದೆ. ಅದನ್ನು ಮೀರಿ ಬಾಳುವುದು ಅಸುಖದ ದಾರಿ, ಅದನ್ನು ಅನುಸರಿಸಿ ಬಾಳುವುದು ನಿಜವಾದ ಸುಖದ ಉಪಾಯ. ಈ ಸಂಬಂಧವನ್ನು ಉಳ್ಳ ಗಂಡು ಹೆಣ್ಣು ಗಂಡ ಹೆಂಡತಿಯೇ ಆಗದೆಯೇ ಆ ಪ್ರೇಮವನ್ನು ಅನುಭವಿಸುತ್ತಾರೆ. ಆ ಸಂಬಂಧ ಇಲ್ಲದವರು ಗಂಡ ಹೆಂಡತಿಯಾಗಿ ಏನು ಅಳಗಿದರೂ ಪ್ರೇಮವನ್ನು ಅನುಭವಿಸಲಾರರು. ವಾನ್ ಸ್ಟೈನ್ ಪತ್ನಿ ಕೊನೆಗೆ ತನ್ನಿಂದ ಅಸಾಧ್ಯವಾದ ನಿಷ್ಠೆಯನ್ನು ನಿರೀಕ್ಷಿಸಿದಳು. ತಾನು ವೃದ್ಧೆಯಾದ ಮೇಲೂ ತನ್ನನ್ನು ಬಿಡದೆ ಇರಬೇಕೆಂದು ಅವಳ ಎಣಿಕೆ. ಇದು ಆಗಲಿಲ್ಲ, ಅದರಿಂದ ಮನಸ್ತಾಪ. ಅವಳ ಕೊಂಕು ಮಾತೆಷ್ಟು, ಗಂಟು ಹುಬ್ಬೆಷ್ಟು, ಹೆಂಡತಿಯಾದುದಕ್ಕಿಂತ ಹೆಚ್ಚಾಗಿ ಅವಳು ತನ್ನನ್ನು ಪಾಡುಪಡಿಸಿದಳು. ಈ ಮದುವೆ, ಈ ಪ್ರೇಮ, ಇದರ ಮಾತೇ ಇಷ್ಟು. ಕ್ರಿಸ್ಟನ್ ತನ್ನ ಮಗನನ್ನು ಹೆತ್ತಳು. 20 ವರ್ಷ ನನ್ನ ಮನೆಯಲ್ಲಿ ಹೆಂಡತಿಯಾಗದೆ ಹೆಂಡತಿಯ ಬಾಳನ್ನು ಬಾಳಿದಳು. ನೆಪೋಲಿಯನ್ನ ಸೈನಿಕರು ಮದುವೆ ಇಲ್ಲದವಳೆಂಬ ಕಾರಣದಿಂದ ಅವಳಲ್ಲಿ ತಪ್ಪು ರೀತಿಯಲ್ಲಿ ನಡೆದರು. ಇಂಥ ಅವಮಾನದಿಂದ ಅವಳನ್ನು ಕಾಪಾಡಬೇಕೆಂದು ನಾನು ಅವಳನ್ನು ಶಾಸ್ತ್ರೋಕ್ತವಾಗಿ ಮದುವೆಯಾದನು. ಇದಾಗುವವರೆಗೂ ಆ ಹೆಂಗಸು ಸಮಾಜದ ಗೌರವಕ್ಕೆ ಅಧಿಕಾರಿಯಲ್ಲ, ಆ ಮಗನು ಅವರಸ ಪುತ್ರನಲ್ಲ. ಸಮಾಜದ ಈ ದೂರ್ತತೆಗೆ ಏನು ಹೇಳುವುದು? ಶಿಲ್ಲರ್ ಇಂಥ ವಿಷಯದಲ್ಲಿ ಬಹು ಖಚಿತವಾದ ಅಭಿಪ್ರಾಯಗಳನ್ನು ಇಟ್ಟುಕೊಂಡಿದ್ದನು. ನನಗೂ ಅವನಿಗೂ ಇಂಥ ವಿಷಯದಲ್ಲಿ ತುಂಬಾ ಭೇದ. ಶಿಲ್ಲರ್ ಬಹಳ ಶಕ್ತ, ಧೀರ, ಧೀಮಂತ. ಅವನ ಆತ್ಮಗೌರವ ಅದ್ಭುತ ರೀತಿಯದು. ಅವನಿಗೆ ಹಣ ಬೇಕಾದಾಗ ಮಂಡಲೇಶ್ವರನು ಅದನ್ನು ಕೊಡುತ್ತೇನೆಂದನು. ಶಿಲ್ಲರ್ ತೆಗೆದುಕೊಳ್ಳಲಿಲ್ಲ. ನಾಟಕಗಳನ್ನು ರಚಿಸಿ ಈ ಹಣವನ್ನು ನಾನು ಗಳಿಸುತ್ತೇನೆಂದನು. ಆರೋಗ್ಯವಿಲ್ಲದಿರುವಾಗಲೂ ದೇಹವನ್ನು ದಂಡಿಸಿ ಈ ಹಣವನ್ನು ಗಳಿಸುವುದರಲ್ಲಿ ಅವನ ಆಯಸ್ಸನ್ನು ಕಡಿಮೆ ಮಾಡಿಕೊಂಡನು. ಹೀಗೆ ಬಾಳುವುದನ್ನು ಅವನು ಸ್ವಾತಂತ್ರ್ಯ ಎಂದು ಕರೆದನು. ಇದು ತನಗೆ ಒಪ್ಪಿಗೆ ಇಲ್ಲ. ಆದರೂ ಶಿಲ್ಲರ್ನ ಆ ತಪ್ಪು ಕೂಡ ಒಳ್ಳೆಯ ಭಾವನೆಯಿಂದ ಹೊರಬಿಟ್ಟು ಬಂದಿತ್ತು. ಪರಿಣಾಮ ಹೇಗಾದರೂ ಶಿಲ್ಲರ್ನ ಆಂತರ್ಯದಲ್ಲಿ ಇಂಥ ಎಲ್ಲ ಸಂದರ್ಭದಲ್ಲಿ ಒಳ್ಳೆಯ ಭಾವನೆ ಹೊರತು ಬೇರೇನು ಇರುತ್ತಿರಲಿಲ್ಲ. ಶಿಲ್ಲರ್ ತನ್ನ ಬಾಳನ್ನು ಸದಾ ಹಿಡಿತದಲ್ಲಿ ಹಿಡಿದುಕೊಂಡಿದ್ದನು. ಅವನಿಗೆ ಚಪಲಗಳಿರಲಿಲ್ಲ, ಅಥವಾ ಇದ್ದರೆ ಅವನು ಅದಕ್ಕೆ ಎಡೆಗೊಡುತ್ತಿರಲಿಲ್ಲ. ಹೀಗೆ ಅವನು ಕ್ಷಣದಿಂದ ಕ್ಷಣ ಕ್ಷಣಕ್ಕೆ ದಿನ ದಿನಕ್ಕೆ ಹೆಚ್ಚು ಹೆಚ್ಚು ಯೋಗ್ಯತೆಯನ್ನು ಗಳಿಸಿದನು. ಒಮ್ಮೆ ನೋಡಿ ಮತ್ತೊಮ್ಮೆ ನೋಡುವ ವೇಳೆಗೆ ಅವನು ಮತ್ತಷ್ಟು ಹಿರಿಯನಾಗಿರುತ್ತಿದ್ದನು. ಅವನ ತೃಣ ಕಾರ್ಯದಲ್ಲಿಯೂ ಹಿರಿತನದ ಬೆಳಕು ಒಮ್ಮುತ್ತಲಿರುತ್ತಿತ್ತು. ಅವನ ನಡೆಯೋ ನುಡಿಯೋ ಹಣದ ದೃಷ್ಟಿಯಿಂದ ಸಾಮಾನ್ಯ ಸ್ಥಿತಿಯಲ್ಲಿದ್ದ ಮನುಷ್ಯ ಮಂಡಲೇಶ್ವರ ನರಪತಿಗಳೊಂದಿಗೆ ಸಮಾನವೆಂಬಂತೆ ಅಧಿಕವೆಂಬಂತೆ ಗಂಭೀರವಾಗಿ ನಡೆಯುತ್ತಿದ್ದನು. ಅವನೊಬ್ಬ ಮಹಾವ್ಯಕ್ತಿ, ಅವನು ಬಹುಬೇಗನೆ ತೀರಿಕೊಂಡನು. ಆದರೂ ತನ್ನ ದೇಶದ ಚರಿತ್ರೆಯಲ್ಲಿ ತನ್ನ ಪ್ರಭಾವದ ಗುರುತನ್ನು ಬಿಟ್ಟು ಹೋಗಿದ್ದನು. ಅವನ ಸ್ನೇಹ ನನ್ನ ಬಾಳನ್ನು ಎಷ್ಟು ತುಂಬಿತು, ಎಷ್ಟು ಉತ್ತಮ ಕಾರ್ಯಕ್ಕೆ ಪ್ರೇರಕವಾಯಿತು. ಶಿಲ್ಲರ್ ಬಾರದೇ ಇರುತ್ತಿದ್ದರೆ ನನ್ನ ಜೀವನದ 3-4 ವಸಂತ ಕಾಲದಲ್ಲಿ ಒಂದೋ ಎರಡೋ ಇಲ್ಲವಾಗುತ್ತಿದ್ದವು. ಶಿಲ್ಲರ್ ತನ್ನ ಕೃತಿಗಳನ್ನು ರಚಿಸಿದವನು ಮಾತ್ರ ಅಲ್ಲ, ತನ್ನ ಗೆಳೆಯರು ಅವರವರ ಅನೇಕ ಕೃತಿಗಳನ್ನು ರಚಿಸುವಂತೆ ಪ್ರೇರಕನೂ ಆದನು. ಅದೊಂದು ಅಪೂರ್ವ ಜೀವ, ಉದಾತ್ತ ಜೀವ. ಶಿಲ್ಲರ್ ಸ್ವಭಾವದಲ್ಲಿ ಅಸೂಯೆ ಇರಲಿಲ್ಲ. ಅರಿಯದವರು ತನ್ನ ಅವನ ಯೋಗ್ಯತೆಯನ್ನು ಹೋಲಿಸಿ ತಪ್ಪು ಮಾತುಗಳನ್ನು ಹೇಳಿದರು. ಇದರಿಂದ ಅವನ ಬುದ್ಧಿ ಕೆಡಲಿಲ್ಲ. ತಾವಿಬ್ಬರು ವಿವೇಕಿಗಳಾಗಿದ್ದರಿಂದ ಹೊರಗಿನವರ ಇಂಥ ಮಾತಿಗೆ ಬರಬಹುದಾಗಿದ್ದ ವೈಮನಸ್ಸು ನಮ್ಮ ಸ್ನೇಹದಲ್ಲಿ ತೋರಿ ಬರಲಿಲ್ಲ. ಉಳಿದವರು ಗಯಟೆ ಹೀಗೆ ಗಯಟೆ ಹಾಗೆ ಎಂದರೆ ಅವನು ನಿಮಗೆ ತಿಳಿಯದು ಎನ್ನುವನು. ಅವರು ಹೇಳಿದ ಒಳ್ಳೆಯ ಮಾತನ್ನು ನನಗೆ ಬಂದು ಹೇಳುವನು. ಗಯಟೆ ಒಬ್ಬ ಮನುಷ್ಯನಲ್ಲ, 20 ಮನುಷ್ಯರು. ಗಯಟೆ ಯುರೋಪಿನ ಸಾಹಿತ್ಯ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಮಾತು ಹೇಳಿ ಹೇಳಿ ಶಿಲ್ಲರ್ ಹಿಗ್ಗುತ್ತಿದ್ದನು. ಅವನನ್ನೇ ಹೊಗಳಿದಾಗ ಅವನು ಅಷ್ಟು ಸಂತೋಷವಾಗುತ್ತಿರಲಿಲ್ಲ. ಗೆಳೆಯನನ್ನು ಹೊಗಳಿದರೆ ಅವನಿಗೆ ಅಷ್ಟು ಹೆಮ್ಮೆ. ಎಂಥ ಗೆಳೆಯ ಅವನು, ಎಂತಹ ಗೆಳೆಯ ಹುಂಬೋಲ್ಟ್, ಎಲ್ಟರ್. ಎಷ್ಟು ಸ್ನೇಹ ಕಡೆ ಎಷ್ಟು ಕಡೆಯಿಂದ ಬಂದು ನನ್ನನ್ನು ಸುತ್ತಿಕೊಂಡು ಸಲಹಿತು. ಶಿಲ್ಲರ್ ನಾಟಕಗಳು ಜನರಿಗೆ ಬಹು ಮೆಚ್ಚುಗೆಯಾದವು. ನಾಟಕ ಮಂದಿರದಲ್ಲಿ ತಾನು ಎಷ್ಟು ಆನಂದ ಪಡೆದಿದ್ದೆನು. ಕಾರೋನ ಬಹು ಚೆಲುವೆ, ಮಿನ್ನಾ ಬಹು ಚೆಲುವೆ, ಓ ಚೆಲುವೆ, ಓ ಚೆಲುವೆ. ಮಂಪರಲ್ಲಿದ್ದ ಕವಿಯ ಎದುರಿನಲ್ಲಿ ಯಾವುದೋ ಒಂದು ಮುಖ ರೂಪುಗೊಂಡಿತು. ಒಂದು ಹೆಣ್ಣು ಮುಖ. ಯಾರ ಮುಖವದು? ವಾನ್ ಸ್ಟೈನ್ಗಳ ಸಹಜ ಪ್ರೌಢಿಮೆ ಆ ಕಣ್ಣಲ್ಲಿ ಕಾಣುತ್ತಿದೆ. ಆದರೆ ಕೊರಳ ಮೇಲೆ ಆ ತಲೆ ನಿಂತಿರುವ ರೀತಿ ಕಾರೋನ ರೀತಿ. ಮುಖದ ಎಳೆಮೆ ಮಿನ್ನಾಳ, ಕಿವಿ ಪೆಟ್ರಿಕೆಯದು, ಪೆಟ್ರಿಕೆಯ ಕಿವಿಯಂತೆ ಕಿರಿದು. ಮಾಟ ಮೂಗು ಏನಂದ, ಕೆನ್ನೆ ತುಟಿ ನಗೆ, ಓ ಹುಬ್ಬೆ, ಯಾರಿಳಿದರು ಈ ಗೆರೆಯನ್ನು? ಓ ಚಿಲುವೆ, ಓ ನಗಿ, ಯಾರ ನಗೆ ಇದು? ಸುಂದರವಾದ ಈ ಮುಖವನ್ನು ನೋಡಿ ಕವಿ ನಿದ್ರೆಯಲ್ಲೇ ಮಾತನಾಡಿದನು. ಸೇವಕನು ಬಂದು ಬಳಿಯಲ್ಲಿ ನಿಂತನು. ಕವಿ ಮಂಪರಿಂದ ಏಳಲಿಲ್ಲ, ತಾನೇ ಮಾತನಾಡಿಕೊಳ್ಳುತ್ತಿದ್ದನು. ಸೊಸೈಟಿಯಲ್ಲಿ ಬಂದು ಮಾವ ಮಾತನಾಡಿದಂತೆ ಆಗಲು ಏನೆಂದು ತಿಳಿಯುವುದಕ್ಕಾಗಿ ತಾನು ಒಳಗೆ ಬಂದಳು. ಮಂಪರ್ನಲ್ಲಿರುವುದನ್ನು ಕಂಡು ಸದ್ದು ಮಾಡದೆ ಹೊರಕ್ಕೆ ನಡೆದಳು. ಕವಿಯ ಮನದಲ್ಲಿ ಎದುರಿಗೆ ಸುಳಿದ ತಲೆ ಎದೆ ಮಟ್ಟದವರೆಗೂ ಮೂರ್ತಿಗೊಂಡಿತು. ಕವಿ
ಈ ಆಕಾರವನ್ನು ನೋಡುತ್ತಾ ಮನಸೋತು ಆನಂದಿಸಿದನು. ಏನು ಭುಜ, ಏನು ಇದೆ, ಏನು ಆಕಾರ! ಬಾಲ್ಯದಲ್ಲಿ ತಾನು ಆಶಿಸಿದ ಚೆಲುವು ಈ ಹೆಣ್ಣಿನಲ್ಲಿ ಸ್ವಲ್ಪ ಇಲ್ಲಿ ಒಂದು ಸಲ, ಇಲ್ಲಿ ಅಲ್ಲಿ ಇನ್ನೊಂದು ಸಲ ಕಂಡಂತಾಗಿ ಅವನು ಸೆಳೆದಿತ್ತು. ಮಂಡಲೇಶ್ವರನ ಆಶ್ರಯದಲ್ಲಿ ಇವನಿಗೆ ಚೆಲುವು ಬಹು ಹತ್ತಿರ ಸಾರಿ ತಿಳಿಯಿತು. ಸವಿದದ್ದು ಸ್ವಲ್ಪ, ಸವಿಯದ್ದು ಬಹಳ. ಸವಿ ಸಾಕಾಗದ ಕವಿ ರೋಮ್ ನಗರಕ್ಕೆ ಓಡಿದನು. ಆ ಕಾವಿನ ಭೂಮಿನಲ್ಲಿ ಅವನು ಕಾವಿನ ಪ್ರೇಮವನ್ನು ಅರಸಿದ್ದನು, ಉಂಡಿದ್ದನು. ಇಟಲಿಯ ಶಿಲ್ಪಿಗಳು ಅಮೃತ ಶಿಲೆಯಲ್ಲಿ ಕಡೆದಿದ್ದ ಸ್ತ್ರೀಮೂರ್ತಿಗಳು ಜೀವ ಪಡೆದು ಸುಳಿಯುತ್ತಿರುವಂತೆ ಭ್ರಮೆಗೊಳಿಸಿದ ಅಲ್ಲಿಯ ಹೆಣ್ಣುಗಳನ್ನು ನೋಡಿದ್ದನು, ಮುಟ್ಟಿದ್ದನು, ಹಿಡಿದನು. ತಣಿದು ತಣಿಯದ ಆಸೆಯಿಂದ ಅಲ್ಲಿಂದ ಹಿಂದಿರುಗಿದ್ದನು. ಈ ಮೂರ್ತಿಯಲ್ಲಿ ಆ ಚೆಲುವೆಲ್ಲ ನೆರೆದಂತೆ ಕಂಡಿತು. ಅಷ್ಟಲ್ಲದೆ ಇನ್ನೇನೋ ಇರುವಂತೆ ಕಂಡಿತು. ಆ ಈ ಬೇರೆಯ ಚೆಲುವ ತಲೆ ಯಾವುದು? ಯಾರು ನೀನು? ಯಾರು? ಎಲೆನಾ, ಪ್ಯಾರಸಿನ ಪ್ರೇಯಸಿ, ತ್ರಿಲೋಕ ಸುಂದರಿ. ಓ, ನೀನು ಹೆಣ್ಣು ಮಾತ್ರ ಅಲ್ಲ, ಗಂಡು ಹೌದು. ನೀನು ಯಾರು? ಯಾರು? ಹೆಣ್ಣು ಹೌದು, ಗಂಡು ಹೌದು ಎಂದು ಕಂಡ ಈ ಚೆಲುವು ಯಾವ ಚೆಲುವೆಂದು ಕವಿಗೆ ತಿಳಿಯಲಿಲ್ಲ. ಹಾಗೆಯೇ ಅದನ್ನು ನೋಡುತ್ತಿದ್ದನು. ಕಾಣುತ್ತಿರು, ಕಾಣುತ್ತಿರು ಎಂದು ಅವನ ಮೂರ್ತಿಯನ್ನು ಬೇಡಿದನು. ಅದು ಕದಲದೆ ನಿಂತಿತು. ಕವಿಗೆ ಅದನ್ನು ನೋಡುವುದರಲ್ಲಿಯೇ ತೃಪ್ತಿಯಾಯಿತು. ಮುಟ್ಟುವ ಆಸೆ ಇಲ್ಲ, ಹಿಡಿಯುವ ಆಸೆ ಇಲ್ಲ. ಒಂದು ಕರಣವನ್ನು ಸೋಕಿದ ಈ ಚೆಲುವು ಎಲ್ಲ ಕರಣಗಳ ದಾಹವನ್ನು ಆರಿಸಿತು. ನೋಟವೇ ಸಾಕು, ಬೇರೆ ಏನು ಬೇಕಾಗಿಲ್ಲ. ಒಂದೇ ದೃಷ್ಟಿಯಿಂದ ನೋಡುತ್ತಾ ಕವಿಗೆ ತಟ್ಟನೆ ಈ ಮೂರ್ತಿ ತಾನು ಒಮ್ಮೆ ಕಂಡದೆಂದು ಕಂಡಿತು. ಇದೇ ತಾನು ಮೊದಲಲ್ಲಿ ಕನಸಿನಲ್ಲಿ ಕಂಡ ಚೆಲುವು. ಎಳೆತನದಲ್ಲಿ ಕನಸಿನಲ್ಲಿ ಕಂಡು ಮರೆಯಾದ ಈ ಅಂದವನ್ನೇ ತಾನು ಎಲ್ಲ ಕಡೆಯೂ ಅರಸಿದ್ದನು. ಕಂಡದ್ದು ಸ್ವಲ್ಪ, ಕಾಣದ್ದು ಬಹಳ ಆಗಿ ಅತೃಪ್ತನಾಗಿದ್ದನು. ಒಂದು ಕರಣ ತಣಿದರೆ ಇನ್ನೊಂದು ತಣಿಯದೆ ಅರೆಯೂಟ ಮಾಡಿದವನಂತೆ ಹಸಿವು ಆರದೆ ಎದ್ದಿದ್ದನು. ರಾಗದ ಮೊದಲನ್ನು ಕೇಳಿ ಅದರ ಸ್ವರೂಪವನ್ನು ಅರಿಯಲು ಆಲಾಪನ ಮಾಡಿ ಆ ಸ್ವರೂಪ ಸಿಕ್ಕದೆ ಮುಕ್ತಾಯದಲ್ಲಿ ಮತ್ತೆ ಸ್ವರವನ್ನು ಸರಳ ಮಾಡುವ ಗಾಯಕನಂತೆ ಕವಿ ಎಂದೋ ಕಂಡ ರೂಪವನ್ನು ಇಂದು ಮತ್ತೆ ಕಂಡನು. ಓ, ನೀನೇ, ಸರಿ ಸರಿ ಎಂದು ಮಂಪರಲ್ಲಿ ನುಡಿದನು. ಸೊಸೆ ಇಟಲಿ ಮತ್ತೆ ಬಂದಳು. ಮಂಪರು ಕಡಿಮೆಯಾಗಿದ್ದು ಕವಿ ಕಣ್ತೆರೆದು. ಎದುರಿನಲ್ಲಿ ಚಿಂತೆಯಿಂದ ನಿಂತಿರುವ ತರುಣಿಯನ್ನು ನೋಡಿ ಅವನಿಗೆ ಮರುಕವಾಯಿತು. ಪ್ರೀತಿಯಿಂದ ಅವಳನ್ನು ನೋಡುತ್ತಾ ಸ್ವಲ್ಪ ನಕ್ಕನು. ಆಟಿಲಿ ಮೆಲ್ಲನೆ ನಕ್ಕಳು. ಮಾವನು ಉಳಿಯುವನು, ಕೈ ಬಿಟ್ಟು ನಡೆಯುವನು. ಆ ಗಂಡನಿಂದ ತಾನು ಏನೊಂದು ಸುಖ ಅಥವಾ ಮರ್ಯಾದೆಯನ್ನು ಕಾಣಲಿಲ್ಲ. ಆದರೆ ಈ ಮಾವ ಒಂದು ಒಳ್ಳೆಯ ಮಾತಿನಿಂದ, ಕನಿಕರ ಒಂದು ದೃಷ್ಟಿಯಿಂದ, ವ್ಯಥೆಯನ್ನು ತೋರುವ ಒಂದು ಕ್ಷಣದ ಮುಖಮುದ್ರೆಯಿಂದ ತನ್ನ ಬದುಕನ್ನು ಸಹ್ಯ ಮಾಡಿದ್ದನು. ಆಟಲಿ ಸಣ್ಣ ಹುಡುಗಿಯಾಗಿದ್ದಾಗ ಕೈಯಟೆ ಅವಳನ್ನು ಎತ್ತಿ ಆರಿಸಿದ್ದು. ಇಷ್ಟರ ಮನೆಯ ಹುಡುಗಿ ಚತುರೆ ಎಂದು ಅವಳನ್ನು ತನ್ನ ಮಗನಿಗೆ ತಂದುಕೊಂಡಿದ್ದನು. ಮಗನ ದುರ್ವರ್ತನೆಯಿಂದ ಅವಳ ಬದುಕು ಕಹಿಯಾಗಿತ್ತು. ತಾನು ಸಾಧ್ಯವಾದಷ್ಟು ವಾತ್ಸಲ್ಯದಿಂದ ನಡೆದು ಅವನ ಬೇಸರವನ್ನು ಕಡಿಮೆ ಮಾಡುವುದೇ ಅವಳ ದೊಡ್ಡ ಗುರಿಯಾಗಿತ್ತು. ಎದುರಿಗೆ ನಿಂತು ಚಿತ್ತೆಯನ್ನು, ನಗೆಯನ್ನು ಮರೆಸುತ್ತಿದ್ದ ಸೊಸೆಯನ್ನು ನೋಡಿ ಕವಿಯ ಎದೆ ಕರಗಿ ನೀರಾಯಿತು. ಆಟಲ್ಲಿ ಸೊಸೆಯಾಗುವುದಕ್ಕೆ ಮೊದಲು ಮಗಳಾಗಿದ್ದಳು, ಇಂದು ಮತ್ತೆ ಅವಳು ಮಗಳಾದಳು. ಅವಳಷ್ಟೇನು ಚೆಲುವೆ ಅಲ್ಲ, ಆದರೆ ಚೆಲುವೆ ಅಲ್ಲದೆಯೂ ಅಲ್ಲ. ಕನಿಕರದಿಂದ ನೋಡಿದ ಕವಿಯ ಕಣ್ಣಿಗೆ ಅಷ್ಟೇನು ಚೆಲುವೆ ಅಲ್ಲದಿದ್ದರೂ ಆಟಲಿಯ ಈ ಚೆಲುವು ಮಗಳು ಚೆಲುವಾಗಿ ಮನ ಮುಟ್ಟಿ ಸೊಗಸಿತ್ತು. ಸ್ವಲ್ಪ ಹಾಸ್ಯದಿಂದ ಅವನು ನನಗೆ ಕೈಮುತ್ತು ಕೊಡು ಎಂದನು. ಆಟಲಿ ಕೈ ನೀಡಿದಳು, ಮುದ್ದಿಸಿದಳು. ಇಷ್ಟ ಅವನಿಗೆ ಸಾಕಾಗಿ ಹೋಯಿತು. ಹಾಗೆಯೇ ಕಣ್ಮುಚ್ಚಿ ಮಂಪರಿನಲ್ಲೇ ಉಳಿದನು. ಮತ್ತೆ ಆ ಮುಖವೇ? ಆಟಲಿಯ ಮುಖ ಅಲ್ಲ, ಮಗಳ ಮುಖ ಅಲ್ಲ, ತನಗೆ ಮಗಳಲ್ಲಿ ಸೊಸೆಯ ಮುಖವೂ ಅಲ್ಲ, ಅದೇ ಮುಖ. ತಾನು ಅನುಭವದಲ್ಲಿ ಸುಖವನ್ನು ಹುಡುಕಿದ್ದನು, ಅದಲ್ಲಿ ಸ್ವಲ್ಪ ಸಿಕ್ಕಿತ್ತು. ಆಸೆಯನ್ನು ಹಿಡಿದಿಟ್ಟುಕೊಂಡು ನೀತಿಯನ್ನು ಅಪ್ಪಿದ್ದನು. ಆಗ ಅದು ಅವನಿಗೆ ಸುಖ ತಂದಂತೆ ಕಾಣದಿದ್ದರೂ ಆಮೇಲೆ ಸುಖಕ್ಕೂ ಹತ್ತು ಮಡಿ ತೃಪ್ತಿಯನ್ನು ತಂದಿತ್ತು. ತೃಪ್ತಿ ಸುಖ, ಸುಖ ತೃಪ್ತಿ. ಸುಖವನ್ನು ಮನುಷ್ಯರು ಅನುಭವದಲ್ಲಿ ಹುಡುಕಬೇಕೇ, ಬಿಡುವುದರಲ್ಲಿ ಹುಡುಕಬೇಕೇ? ಯಾವುದು ಒಳ್ಳೆಯದು? ತ್ಯಾಗವೇ ಭೋಗವೇ, ನೇಮವೇ ಇಚ್ಛೆ, ಆಂತರಿಕ ಸಂಬಂಧವಿದೆ ಎಂದು ಪ್ರೇಯಸ್ಯನ್ನು ಮಾಡಿಕೊಳ್ಳುವುದೇ? ನೀತಿ ಎಂಬ ಕಾರಣದಿಂದ ಏಕಪತ್ನಿ ವ್ರತನಾಗಿರುವುದೇ? ಕವಿ ಈ ಯೋಚನೆಯಲ್ಲಿ ಮನಸ್ಸನ್ನ ತಿರುವಿ ಹಾಕುತ್ತಾ ಸ್ವಲ್ಪ ಹೊತ್ತು ಮಲಗಿದ್ದನು. ತುಂಬಾ ಯೋಚನೆ ಮಾಡಿದ ಮೇಲೆ ಮನಸ್ಸು ಸೋತಿತ್ತು. ಯಾವುದು ಸರಿ, ಯಾವುದು ಸರಿ ಎನ್ನುವ ಪ್ರಶ್ನೆ ಅವನಲ್ಲಿ ಸುರುಳಿಸುತ್ತಿತ್ತು. ಯಾವುದು ಸರಿಯು? ಮನುಷ್ಯನಿಗೆ ಈಗ ಇರುವ ತಿಳಿವಿನಿಂದ ಇದೇ ಸರಿ ಎಂದು ಹೇಳುವುದು ಕಷ್ಟ. ಇನ್ನು ಸ್ವಲ್ಪ ಬೆಳಕಿದ್ದರೆ ಯಾವುದೋ ಸರಿ ಎಂದು ಹೇಳಬಹುದು. ಇನ್ನೂ ಸ್ವಲ್ಪ ಬೆಳಕು ಬೇಕು, ಸ್ವಲ್ಪ ಬೆಳಕು ಬೇಕು. ಹೀಗೆ ಯೋಚಿಸುತ್ತಾ ಕವಿ ಒಂದು ಪಕ್ಕಕ್ಕೆ ಹೊರಡಿದನು. ಮಂಚ ಸ್ವಲ್ಪ ಕಿರುಗುಟ್ಟಿತು. ಸೇವಕನು ಬದಿಗೆ ಬಂದನು. ಇವನು ಬಂದ ಸಪ್ಪಳನೆ ನೆರಬೇಕು ಕವಿ ಕಣ್ತೆರೆದನು. ಅವನಿಗೆ ಕೊಠಡಿಯಲ್ಲಿ ಬೆಳಕು ಸಾಲದೆಂದು ಕಂಡಿತು. ಅವನು ಸೇವಕನನ್ನು ಕುರಿತು, ಕಿಟಕಿ ತೆರೆ, ಇನ್ನಷ್ಟು ಬೆಳಕು ಬರಲಿ ಎಂದನು. ಸೇವಕನು ಹೋಗಿ ಕಿಟಕಿಯನ್ನು ಸ್ವಲ್ಪ ತೆರೆದು ಮರಳಿ ಹಾಸಿಗೆಯ ಬಳಿ ಬಂದನು. ಆ ವೇಳೆಗೆ ಕವಿಯ ಉಸಿರು ಸೋತು ಹೋಗಿತ್ತು. ಗಂಟಲಿನಲ್ಲಿ ಏನೋ ಶಬ್ದ ಕೇಳಿದಂತಾಗಿ ಸೇವಕನು ಓಡಿ ಹೋಗಿ ಸೊಸೆ ಆಟಲಿಯನ್ನು ಕರೆದು ತಂದನು. ಒಂದು ಕ್ಷಣ ಬಿಟ್ಟು ಅವಳು ಬಂದಳು. ಆ ವೇಳೆಗೆ ಕವಿಯ ಪ್ರಾಣ ಪಕ್ಷಿ ನಿರಾಯಾಸವಾಗಿ ದೇಹವನ್ನು ಬಿಟ್ಟು ಬೆಳಕಿನ ಕಡೆಗೆ ಹಾರಿತ್ತು.
ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸ್ತವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.